ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಯಾವ ಥರ ಬಟಾಣಿನ ನಾವು ಈಸಿಯಾಗಿ ಬಿಡಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಬಟಾಣಿ ತೊಗೊಂಡಿದ್ದೀನಿ ನೋಡಿ ಈ ಥರ ಸುಲ್ಕೊಂಡು ಕೂತ್ರೆ ನಮಗೆ ಒನ್ ಅವರ್ ಆದ್ರೂ ಆಗುತ್ತೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಹೇಗಪ್ಪ ಬಟಾಣಿ ಸುಲಿಯೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಕ್ಕೋಸ್ಕರ ಕೆಲವೊಬ್ಬರು ತೊಗೊಳೋದೇ ಇಲ್ಲ ಬಟಾಣಿನ ಯಾ ಯಾರು ಸುಲ್ಕೊಂಡು ಕೂತ್ಕೋತಾರೆ ಬಟಾಣಿನ ಅಂತೇಳ್ಬಿಟ್ಟು ನೋಡಿ ನಾನು ನಿಮಗೆ ಇವತ್ತು ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ ನೀವು ಐದು ನಿಮಿಷದಲ್ಲಿ ಒಂದು ಕೆ ಜಿಯಷ್ಟು ಬಟಾಣಿನ ಸುಲ್ಕೋಬೋದು ನೋಡಿ ನಾನು ಒಂದು ಬೇಸನ್ಗೆ ನೀರು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದೆರಡು ಚಮಚ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಬಟಾಣಿಲಿ ಹುಳ ಗಿಳ ಏನಾದ್ರು ಇದ್ದರೆ ಎಲ್ಲ ಇದಾಗಲಿ ಅಂತ ಹೇಳಿಬಿಟ್ಟು ನೋಡಿ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಹಾಕಿ ವಾಶ್ ಮಾಡ್ಕೊಳ್ಳಿ ಇದನ್ನು ಆಮೇಲೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ದೊಡ್ಡದು ಪಾತ್ರೆ ಇದ್ದೀನಿ ನಾನು ಈ ಪಾತ್ರೆಯಲ್ಲಿ ಒಂದೆರಡು ಚೊಂಬಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಬಿಟ್ಟು ನೋಡಿ ಎರಡು ನಿಮಗೆ ಎಷ್ಟು ನೋಡಿ ನೀರು ಎಷ್ಟು ಬೇಕಾಗಿ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಲ್ಲ ಆ ಅದರ ಅಳ್ತೆ ಮೇಲೆ ನೀರು ಹಾಕ್ಕೊಳ್ಳಿ ನೀವು ನೋಡಿ ಇದನ್ನು ಮುಚ್ಚಿ ಕ್ಯಾಪ್ ಮುಚ್ಚಿಬಿಟ್ಟು ನಾವು ಒಂದು ಚೆನ್ನಾಗಿ ಕುದಿಬೇಕು ನೀರು ಅಲ್ಲಿ ತನಕ ಬಿಸಿ ಮಾಡ್ಕೋಬೇಕು ನೋಡಿ ಇದು ಇವಾಗ ನೀರು ಕುದೀತಾ ಇದೆ ನಾನಿವಾಗ ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಬಟಾಣಿನ ತೊಳೆದಿಟ್ಕೊಂಡಿದ್ನಲ್ಲ ಆ ಬಟಾಣಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲದನ್ನು ಹಾಕ್ಕೊಳ್ಳೋದ್ರೆ ಹಾಕೋಬೋದು ದೊಡ್ಡ ಪಾತ್ರೆ ಇಟ್ಟಿದ್ದರೆ ನೀವು ಚಿಕ್ಕದೇನಾದ್ರು ತೊಗೊಂಡಿದ್ರೆ ಎರಡು ಮೂರು ಬ್ಯಾಚಲ್ಲಿ ಮಾಡ್ಕೊಳ್ಳಿ ನೀವು ಇದನ್ನು ಪ್ರೊಸೆಸ್ನ ನೋಡಿ ನಾನು ಇವಾಗ ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಈ ಥರ ನೀರಲ್ಲಿ ಎಲ್ಲ ಮುಳುಗ್ಬೇಕು ಆ ಥರ ನೋಡ್ಕೋಬೇಕು ನಾವು ನೋಡಿ ಎಲ್ಲದನ್ನು ಸೇರಿಸ್ತಾ ಇದ್ದೀನಿ ನಾನು ಈ ಥರ ನೀವು ಮಧ್ಯ ಮಧ್ಯ ಪ್ರೆಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬಿಡಿ ಅಷ್ಟೇ ಬಿಸಿನೀರಲ್ಲಿ ನೀವು ಈ ಥರ ಎಲ್ಲದೂ ಬಿಸಿ ಇದಾಗಬೇಕು ಅದು ನೀ ಬಟಾಣಿ ಆ ಥರ ನೋಡಿ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಈಸಿನ ಬಟಾಣಿ ಸುರಿಯೋದು ಅಂಥೇಳಿ ನೋಡಿ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬಿಡಿ ನೀವು ಈ ಥರ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಅಷ್ಟೇ ಇದನ್ನು ನೀವು ನೋಡಿ ಇದು ಇವಾಗ ರೆಡಿಯಾಗಿದೆ ಈಗ ಈ ಸ್ಟೇಜಲ್ಲಿ ಗ್ಯಾಸ್ ಆಫ್ ಮಾಡಿಬಿಡಿ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಕಡೆ ತಣ್ಣಗಿರೋ ನೀರಿಟ್ಕೊಂಡಿರಬೇಕು ನೋಡಿ ಇವಾಗ ಇದನ್ನೆಲ್ಲ ನೀರನ್ನ ಸ್ಟ್ರೇನ್ ಮಾಡಿಕೊಂಡು ನಾನು ತಣ್ಣೀರಿಟ್ಕೊಂಡಿರ್ತೀನಿ ಈ ಬೇಸನ್ಗೆ ಹಾಕಿ ಇದಕ್ಕೆ ತಣ್ಣೀರು ಆ್ಯಡ್ ಮಾಡಬೇಕಾಗುತ್ತೆ ನಾವು ಆಮೇಲೆ ಎಲ್ಲದನ್ನು ಬೇಸನಿಗೆ ತಗೊದ್ಬಿಡಿ ನೋಡಿ ಎಲ್ಲ ಒಂದೊಂದು ಆಗಲೇ ಸಿಪ್ಪೆ ಬಿಚ್ಕೊಂಡ್ಬಿಟ್ಟಿದೆ ನೋಡಿ ಎಷ್ಟು ಬೇಗ ಆಗುತ್ತೆ ಅಂದರೆ ಭಾಳ ಬೇಗ ಆಗುತ್ತೆ ನಿಮಗೆ ಅನ್ಸದೆ ಇಲ್ಲ ನಾವು ಒಂದು ಕೆ ಜಿ ಬಟಾಣಿ ಅಂತ ಅಂತೇಳ್ಬಿಟ್ಟು ನೋಡಿ ಇದಕ್ಕೆ ತಣ್ಣೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಮನೇಲಿ ಐಸ್ ವಾಟರ್ ಇದ್ದರೆ ಐಸ್ ವಾಟರ್ ಆದರೂ ಆ್ಯಡ್ ಮಾಡ್ಕೋಬೋದು ನೋಡಿ ಎಲ್ಲ ಬಟಾಣಿ ಮುಳುಗ್ಬೇಕು ಅದರಲ್ಲಿ ನೋಡಿ ಇದು ಈ ಥರ ಒಂದೆರಡು ಸಲ ಮೇಲೆ ಕೆಳಗೆ ಮಾಡಿದ್ರೆ ಬಿಸಿ ಇರೋದೆಲ್ಲ ತಣ್ಣಗಾಗುತ್ತೆ ನೋಡಿ ಇವಾಗ ಸುಲೀತಾ ಇದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡಿ ಸುಲಿದ್ರೆ ಸಾಕು ನೀವು ಎಲ್ಲ ಓಪನ್ ಆಗಿ ಹೊರಗೆ ಬರುತ್ತೆ ನೋಡಿ ಇಷ್ಟೇ ಇದು ಮೆಥಡು ಎಷ್ಟು ಬೇಗ ಬೇಗ ಸುಲಿಬೋದು ನೋಡಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಳು ಕೈಯಲ್ಲಿ ಕೊಟ್ಟರೆ ಅವ್ರು ಆಟ ಆಡ್ಕೊಂಡು ಸುಲಿದ್ಬಿಡ್ತಾರೆ ಹಿಂಗಿಂಗೆ ಪ್ರೆಸ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಸುಲೀತಾ ಇರಬೇಕು ಅಷ್ಟೇ ನಾವು ಪ್ರೆಸ್ ಮಾಡಿದ್ರೆ ಬರ್ತಾ ಇರುತ್ತೆ ಮಕ್ಕಳು ಕೈಲಿ ಕೊಟ್ಟರೆ ಮಕ್ಕಳು ಒಂದು ಐದು ನಿಮಿಷದಲ್ಲಿ ಸುಲಿದ್ಬಿಡ್ತಾರೆ ನಾವು ಸುಲಿದ್ರೂ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಇದು ಸುಲಿಯೋಕ್ಕೆ ನೋಡಿ ಎಲ್ಲ ಆಗ್ತಾಯಿದೆ ನೋಡಿ ಎಷ್ಟು ನೀಟಾಗಿ ಸಿಪ್ಪೆ ಓಪನ್ ಆಗಿದೆ ನೋಡಿ ನೋಡಿ ಇದು ನೀವು ಎತ್ತಿಟ್ಕೊಂಡು ಇದು ಮಾಡಿದ್ರೆ ಒಂದು ವರ್ಷ ತನಕ ಇಟ್ಕೋಬೋದು ನೀವು ಬಟಾಣಿನ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನೋಡಿ ಇದೇ ವೀಡಿಯೋದಲ್ಲಿ ಯಾವ ಥರ ನೀವು ಎತ್ತಿಡ್ಕೋಬೋದು ಬಟಾಣಿನ ಅಂತೇಳ್ಬಿಟ್ಟು ಎಲ್ಲದನ್ನು ಇದೇ ಥರ ಮಾಡಿಕೊಂಡು ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಬಿಡಿ ನೋಡಿ ಈ ಥರ ಎಲ್ಲದನ್ನು ಸುಲಿದಿಡ್ಕೊಂಬಿಡ್ಬೇಕು ನಾವು ಸಿಪ್ಪೆನ ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿ ಈಗೆಲ್ಲ ರೆಡಿಯಾಗಿದೆ ಸುಲಿದಿರೋದು ನೋಡಿ ಎಷ್ಟೊಂದು ಬಟಾಣಿ ಸಿಕ್ಕಿದೆ ನನಗೆ ನೋಡಿ ಇದಕ್ಕೀಗ ನಾವೇನು ಮಾಡಬೇಕು ಅಂದರೆ ಪ್ರಿಸರ್ವ್ ಮಾಡೋಕ್ಕೆ ನಾನು ಹೇಳ್ತಾ ಇದ್ದೆ ನೋಡಿ ಸಿಪ್ಪೆ ಇದು ಅಷ್ಟು ತೆಗ್ದಿರೋದು ಈಗ ಇದು ನೀವೇನಾದ್ರು ಒಂದು ಆರು ತಿಂಗಳು ಒಂದು ವರ್ಷದವರೆಗೂ ಎತ್ತಿಡ್ತೀನಪ್ಪ ನಾನು ಅಂತ ಹೇಳಿದ್ರೆ ಒಂದು ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾವು ಈ ನೀರಲ್ಲೇ ಬಿಡಬೇಕಾಗತ್ತೆ ಹ್ಞೂ ನೋಡಿ ಈ ನೀರಲ್ಲೇ ಬಿಟ್ಬಿಡಿ ನೀವು ಒಂದು ಐದು ನಿಮಿಷ ಇದನ್ನು ಹೇಗೆ ಅದೇನಕ್ಕೆ ಸಾಲ್ಟ್ ಇದ್ದೀನಿ ಅಂದರೆ ಸ್ವಲ್ಪ ದಿನ ಕೆಡದೇ ಇರಬೇಕಲ್ಲ ಅದಕ್ಕೋಸ್ಕರ ಮತ್ತು ಸಕ್ಕರೆ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ನಮಗೆ ನೋಡಿ ಇದಕ್ಕೂ ಇದು ಹಸಿ ಬಟಾಣಿ ಇದು ಸುಮ್ಮನೆ ಸುಲಿದಿರೋದು ಮತ್ತು ಇದು ಸಕ್ಕರೆಲ್ಲ ಹಾಕಿ ನೆನೆಸಿರೋದು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಇವಾಗ ಇದನ್ನು ನಾನು ನೀರೆಲ್ಲ ಸೋಸ್ಬಿಟ್ಟು ಒಂದು ಬೌಲಿಗೆ ತೆಗಿತಾ ಇದ್ದೀನಿ ಎಲ್ಲದನ್ನು ಈ ಥರ ತೊಗೊಂಡು ಒಂದು ನಿಮ್ಮ ಮನೇಲಿ ವೈಟ್ ಟವಲು ಯಾವುದೋ ಒಂದು ಕಾಟನ್ ಟವಲ್ ಇದ್ದರೆ ಕ್ಲೀನ್ ಟವಲ್ ಇರಬೇಕು ಅದ್ರ ಮೇಲೆ ಹಾಸ್ಕೊಂಬಿಡಿ ಇದನ್ನು ಎಲ್ಲ ಕಡೆ ಹರಡ್ಕೊಂಬಿಡಿ ಈ ಥರ ಹರಡ್ಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಇದನ್ನು ಕಾಳನ್ನ ಒಳಗೆ ಹಾಕಬೇಕು ಬಿಸಿಲಿಗೆ ಹಾಕಬೇಕು ಅಂತಿಲ್ಲ ಮನೆ ಒಳಗೇನೆ ಒಂದು ಟವಲ್ ಹಾಸ್ಬಿಟ್ಟು ನೀಟಾಗಿ ಹರಡ್ಕೋಬೇಕು ನೋಡಿ ಎಲ್ಲ ನಾನು ಇವಾಗ ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ಮೂವತ್ತು ನಿಮಿಷದವರೆಗೂ ಬಿಟ್ಟರೆ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ವರೆಗೂ ನೀವು ಹಿಂಗೆ ಬಿಟ್ಬಿಡಿ ಹರಡಿಬಿಟ್ಟು ಇದು ರೆಡಿಯಾಗಿರುತ್ತೆ ನಮಗೆ ನೋಡಿ ಈ ಥರ ಹರಡ್ಕೊಂಬಿಡಿ ಅಷ್ಟೆ ನೋಡಿ ಇವಾಗ ಆರಿದೆ ಇದು ಇದು ನೀವು ಎತ್ತಿಡೋದಾದರೆ ಒನ್ ಅವರ್ವರೆಗೂ ಬಿಡ್ಬೋದು ಇದು ನೀರಿನ ಪಸಿ ಇರಬಾರ್ದು ಅಷ್ಟೇ ನಮಗೆ ಎತ್ತಿಡೋಕ್ಕೋಸ್ಕರ ಪ್ರಿಸರ್ವ್ ಮಾಡೋಕ್ಕೆ ನೋಡಿ ಈ ಥರ ನಿಮ್ಮ ಹತ್ರ ಪ್ಲ್ಯಾಸ್ಟಿಕ್ ಕಂಟೈನರ್ ಇದ್ದರೆ ಇಲ್ಲಾಂದರೆ ಯಾವುದಾದ್ರು ಪ್ಲಾಸ್ಟಿಕ್ ಕವರ್ಗಳಿದ್ದರೆ ಅದರಲ್ಲಿ ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಅಂದರೆ ಕೆಳಗಡೆ ಡೋರಲ್ಲಿ ಇಡಬೇಡಿ ಮೇಲುಗಡೆ ಫ್ರೀಸರ್ ಇರುತ್ತಲ್ಲ ಅಲ್ಲಿ ಇಡಬೇಕಾಗುತ್ತೆ ನಾವು ಲಾಂಗ್ ಟೈಮ್ ನೀವು ಸ್ಟೋರ್ ಮಾಡೋದಾದರೆ ಇದನ್ನು ಅಲ್ಲಿಟ್ಟರೆ ನಿಮಗೆ ಒಂದು ವರ್ಷವರೆಗೂ ಇರುತ್ತೆ ಹಾಳಾಗೋದಿಲ್ಲ ಇದು ಬಟಾಣಿ ಯಾವಾಗ ಬೇಕೋ ಅವಾಗ ತೆಗೆದು ಯೂಸ್ ಮಾಡ್ಕೋಬೋದು ಈ ಮೆಥಡ್ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ಇದು ಥ್ಯಾಂಕ್ ಯು